ಮುಸ್ಲಿಮರು ವಕ್ಫ್ ಆಸ್ತಿ ಅಂತಾರಲ್ಲ ಯಾರಿಂದ ಬಂತು ಅಕ್ಬರ್ ಔರಂಗಜೇಬ್ ಜಿನ್ನಾ ಅಥವಾ ಸೌದಿ ಮುಲ್ಲಾಗಳು ಕೊಟ್ರ ಪ್ರತ್ಯೇಕ ಆಸ್ತಿ ಮುಸ್ಲಿಮರಿಗೆ ಎಲ್ಲಿಂದ ಬಂತು ಅಂತ ಹೇಳಿ ಈಗ ಮಾಜಿ ಸಂಸದರಾಗಿರುವಂತ ಪ್ರತಾಪ್ ಸಿಂಹ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಈಗ ಎಲ್ಲಾ ಕಡೆಗಳಲ್ಲೂ ರೈತರ ಆಸ್ತಿ ಇದೆಯಲ್ಲ ರೈತರ ಜಾಗ ಇದೆಯಲ್ಲ ಇದು ವಕ್ಫ್ ಬೋರ್ಡ್ ಗೆ ಸೇರಿದ್ದು ಅಂತ ಹೇಳಿ ನಮೂದಾಗಿದೆ ಪಹಣಿ ಪತ್ರದಲ್ಲಿ ಇಂತಹ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರೈತರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಪ್ರತಾಪ್ ಸಿಂಹ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮುಸ್ಲಿಮರ ವಕ್ಫ್ ಆಸ್ತಿ ಅಂತ ಹೇಳ್ತಾರಲ್ಲ ಎಲ್ಲಿಂದ ಬಂತು ಯಾರಿಂದ ಮುಸ್ಲಿಮರಿಗೆ ಆಸ್ತಿ ಬಳುವಳಿ ಬಂದಿದ್ದು ಹುಣಸೂರಿನ ಗಣೇಶ ದೇಗುಲದ 17 ಎಕರೆ ನಮ್ಮದು ಅಂತಾರೆ ಚಿಕ್ಕಮಗಳೂರಲ್ಲೂ ಇದೇ ಕಥೆ ಆಗಿದೆ ಅಂತ ಹೇಳಿ ಪ್ರತಾಪ್ ಸಿಂಹ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಂಡವರ ಜಮೀನಿಗೆಲ್ಲ ಮುಲ್ಲಾಗಳು ನೋಟಿಸ್ ಕೊಡ್ತಾ ಇದು ನಮ್ಮದು ನಮ್ಮದು ಅಂತಿದ್ದಾರೆ ವಕ್ಫ್ ಬೋರ್ಡ್ ಜಮೀನಿನಲ್ಲಿ ಮುಸ್ಲಿಮರಿಗೆ ಉಳುಮೆ ಮಾಡಲು ಅವಕಾಶ ಕೊಟ್ಟಿದ್ದೀರಾ ನಮ್ಮ ದೇವಾಲಯ ಮಠಗಳಲ್ಲಿ ಹಾಕುವಂತೆ ಯಾವತ್ತಾದರೂ ಮಸೀದಿ ಚರ್ಚ್ಗಳಲ್ಲಿ ಹಿಡಿಯನ್ನ ಯಾರಿಗಾದರೂ ಹಾಕಿದಿರಾ ಅಂತ ಪ್ರಶ್ನಿಸಿದ್ದಾರೆ ಈ ವಕ್ಫ್ ಅಂದ್ರೆ ಏನು ವಕ್ಫ್ ಆಸ್ತಿ ಅಂತಂದ್ರೆ ಏನು ವಕ್ಫ್ಗೆ ಯಾರಿಂದ ಬಳುವಳಿಯಾಗಿ ಆಸ್ತಿ ಬಂದಿದೆ ಇದೇನು ಅಕ್ಬರ್ ಜಹಾಂಗೀರ್ ಅಥವಾ ಔರಂಗಜೇಬ್ ಬಿಟ್ಟು ಹೋಗಿರೋ ಆಸ್ತಿನಾ ಇದು ಅಥವಾ ಯಾವುದೋ ಸೌದಿ ಅರೇಬಿಯಾದ ಮುಲ್ಲನ ಮೌಲ್ವಿನೋ ಇಮಾಮೋ ಇವರಿಗೆ ಬಳುವಳಿಯಾಗಿ ಕೊಟ್ಟಿದ್ದಾನ ಅವನ ಪಿತ್ರಾರ್ಜಿತ ಆಸ್ತಿ ಬಂದಿತ್ತು ಅದನ್ನ ಆ ಮುಲ್ಲಾ ಮೌಲ್ವಿ ಇಮಾಮ್ಗಳು ಸೌದಿಯಿಂದ ಇವರಿಗೆ ಕೊಟ್ಟೋಗಿರುವಂಥದ್ದ ಅಥವಾ ಈ ದೇಶ ವಿಭಜನೆ ಆದಾಗ ಜಿನ್ನ ಭಾರತದಲ್ಲಿ ಬಿಟ್ಟು ಹೋಗಿರೋ ಭೂಮಿನ ಇದು ವಕ್ಫ್ ಆಸ್ತಿ ಅಂದ್ರೆ ಏನದು ಯಾರು ಕೊಟ್ಟಿದ್ದು ನೀವು ಎಲ್ಲಿಂದಲೇ ಇನ್ಹೆರಿಟ್ ಮಾಡಬೇಕಲ್ವಾ ನಿಮಗೆ ಪ್ರತ್ಯೇಕ ರಾಷ್ಟ್ರ ಕೊಟ್ಟು ಇಲ್ಲಿಂದ ಹೋಗಿ ಆದ ನಂತರ ನಿಮಗೆ ವಕ್ಫ್ ಆಸ್ತಿ ಎಲ್ಲಿಂದ ಬರುತ್ತೆ ನಮ್ಮ ರೈತರು ನಮ್ಮ ಭೂಮಿಯನ್ನ ನೀವು ನೋಟಿಸ್ ಕಳ್ಕೊಟ್ಟು ನಮ್ದು ಅಂತೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎಲ್ಲಿಂದ ಬಂತು ಹೇಳಿ ಯಾರಿಂದ ಬಳುವಳಿಯಾಗಿ ಬಂತು ಅಂತ ಹೇಳಿ ನೀವು ಇದು ಕೇವಲ ವಿಜಯಪುರದ ಕತೆ ಅಲ್ಲ ಇದು ನಮ್ಮ ಮೈಸೂರಿನ ಹುಣಸೂರು ತಾಲೂಕಿನಲ್ಲಿರುವ ಕಟ್ಟೆಮಳ್ವಾಡಿ ಅಂತಿದೆ ಅಲ್ಲಿ ಗಣೇಶ ದೇವಸ್ಥಾನದ 17 ಎಕರೆ ಜಾಗನು ಕೂಡ ನಮ್ಮದು ಅಂತೇಳಿ ವಕ್ಫ್ನವರು ಕ್ಲೈಮ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನಲ್ಲಿ ಚಿಕ್ಕಮಗಳೂರು ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಒಂದು ಆರ್ ಜಿ ರೋಡ್ ಅಂತ ಇದೆ ಅಲ್ಲಿ ಕಮಲಮ್ಮ ಅನ್ನೋರಿಗೆ ಸೇರಿದಂತ 3 ಎಕರೆ ಜಮೀನಲ್ಲಿ ಯಾರ್ದೋ ತಗೊಂಡ್ಬಂದು ಹೆಣ ಹೇಳಿ ಹೂತ್ಬಿಟ್ಟು ಗೋರಿ ಮಾಡ್ಕೊಂಡಿದ್ದಾರೆ ಅದು ನಮ್ದೇ ಅಂತ ಹೇಳ್ಬಿಟ್ಟು ಹೈಕೋರ್ಟಿಗೆ ಹೋಗಿದ್ದಾರೆ ಇವ್ರ ಹತ್ರ ಯಾವುದು ಕಾಗದ ಪತ್ರಗಳಿಲ್ಲ ಯಾರು ಕಂಡವ್ರ ಜಮೀನಿಗೆಲ್ಲ ಇವ್ರದ್ದು ವಕ್ಫ್ ಅಂತ ಆಸ್ತಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಡೋದು ಕಬಳಿಸುವಂತಹ ಮನಸ್ಥಿತಿಯನ್ನ ಈ ಒಂದು ಮುಲ್ಲಾಗಳು ಇಮಾಮ್ಗಳು ಮುಸಲ್ಮಾನರ ಒಂದು ವರ್ಗ ಮಾಡ್ತಾ ಇದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ